ಬಿಗ್ ಬಾಸ್ ಕನ್ನಡ ಒಟಿಟಿ ಪ್ರಾರಂಭವಾಗಿ ಕೆಲ ದಿನಗಳೇ ಕಳೆದಿದೆ ಮೊದಲ ಬಾರಿಗೆ ಕನ್ನಡದಲ್ಲಿ ಇಂಥದ್ದೊಂದು ಪ್ರಯತ್ನ ಮಾಡಿರುವ ವಾಹಿನಿಯು ಸದ್ಯ ಸಕತ್ ಗಮನ ಸೆಳೆದಿದೆ ಇನ್ನು ಬಿಗ್ ಬಾಸ್ ಅಂದ್ರೆ ಕಲಾವಿದರ ಬಣ್ಣ ಬಯಲು ಮಾಡುವ ರಂಗಮಂದಿರ ಅಂತಾನೆ ಹೇಳಬೇಕು ಇನ್ನು ಈ ಮನೆಯಲ್ಲಿ ಅದೆಷ್ಟೋ ಪ್ರೇಮ ಪುರಾಣಗಳು ಕಂಡಿವೆ ಅಂತಹ ಸಂಬಂಧಗಳು ಕೆಲವೊಂದು ಮುರಿದು ಬಿದ್ದರೂ ಸಹ ಇನ್ನು ಕೆಲವು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿವೆ ಇದೀಗ ಅಂತದ್ದೇ ಒಂದು ಲವ್ ಸ್ಟೋರಿ ಈ ಮನೆಯಲ್ಲಿ ಮೂಡುವಂತೆ ಕಾಣ್ತಿದೆ ಸಾನಿಯಾ ಅಯ್ಯರ್ ಕನ್ನಡ ಚಿತ್ರರಂಗದಲ್ಲಿ ಬಾಲನಟಿಯಾಗಿ ಹೆಸರನ್ನ ಗಳಿಸಿದವರು ಈಗಾಗಲೇ ದೊಡ್ಡ ಮನೆಗೆ ಹೆಜ್ಜೆ ಇಟ್ಟಿರುವ ಇವರು ತಮ್ಮ ಜೀವನದಲ್ಲಿ ನಡೆದ ಅನೇಕ ನೋವಿನ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ ಸದ್ಯ ಇವರ ಮೇಲೆ ದೊಡ್ಡ ಮನೆಯಲ್ಲಿರುವ ಮತ್ತೋರ್ವ ಸ್ಪರ್ಧಿಗೆ ಲವ್ ಆದಂತೆ ಕಾಣ್ತಿದೆ ಹೌದು ಕೋಸ್ಟಲ್ ವುಡ್ ಸ್ಟಾರ್ ನಿರ್ಮಾಪಕ ರೂಪೇಶ್ ಶೆಟ್ಟಿ ಮತ್ತು ಸಾನಿಯಾ ಅಯ್ಯರ್ ಹೆಸರನ್ನ ದೊಡ್ಡ ಮನೆಯೊಳಗೆ ತುಳುಕು ಹಾಕಲಾಗ್ತಿದೆ ಇವರದ್ದು ಉತ್ತಮ ಜೋಡಿ ಎಂದೆಲ್ಲ ಇತರ ಸ್ಪರ್ಧಿಗಳು ತಮಾಷೆಯನ್ನ ಮಾಡ್ತಿದ್ದಾರೆ ಇನ್ನೊಂದೆಡೆ ರೂಪೇಶ್ ಸಹ ತಾನು ಸಾನಿಯಾಗಿ ಕನೆಕ್ಟ್ ಆಗಲು ಪ್ರಯತ್ನಿಸುತ್ತಿದ್ದಾನೆ ಅಂತ ಹೇಳಿಕೊಂಡಿದ್ದಾರೆ ಅದನ್ನ ಹೇಳಿರುವ ಅರ್ಥಾನೇ ಬೇರೆ ಅಂತ ಸಮರ್ಥನೆಯನ್ನೇ ಕೂಡ ಮಾಡಿಕೊಂಡಿದ್ರು ಏನೇ ಆದ್ರೂ ಸಹ ಬಿಗ್ ಬಾಸ್ ಮನೆಯಿಂದ ಮತ್ತೊಂದು ಜೋಡಿ ಹೊರಬರುವ ಎಲ್ಲಾ ಲಕ್ಷಣಗಳು ಕಂಡು ಬರ್ತಿದೆ ಇನ್ನು ಬಿಗ್ ಬಾಸ್ ಸೀಸನ್ ಒಂಬತ್ತು ಕಳೆದಿದೆ ಈ ಎಲ್ಲಾ ಸೀಸನ್ ಗಳಲ್ಲಿಯೂ ಒಂದಲ್ಲ ಒಂದು ಜೋಡಿ ಕಾಣಿಸ್ತಿತ್ತು ಸದ್ಯ ಬಿಗ್ ಬಾಸ್ ಹೊಸದೊಂದು ತಂತ್ರ ರೂಪಿಸಿ ದೊಡ್ಡ ಮನೆ ಒಳಗಡೆ ಗಳನ್ನ ಕಳುಹಿಸಿದ್ದಾರೆ ಜಶ್ವಂತ್ ಮತ್ತು ನಂದಿನಿ ಈಗಾಗಲೇ ಜೋಡಿಗಳಾಗಿದ್ದು ಅವರು ಮನೆಯೊಳಗೆ ಇದ್ದಾರೆ ಇವರಿಬ್ಬರ ಕೆಮಿಸ್ಟ್ರಿ ಕಂಡು ಮನೆ ಮಂದಿ ಮಾತ್ರವಲ್ಲ ಪ್ರೇಕ್ಷಕರು ಸಹ ಫಿದಾ ಆಗಿದ್ದಾರೆ ಸ್ನೇಹಿತರೆ ಪ್ರತಿ ಕ್ಷಣದ ಬಿಗ್ ಬಾಸ್ನ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ